ಅತ್ತ ಗಾಳಿ ಬೀಸ್ಬಿಟ್ಟೈತಲ್ಲ. ಏನೋ ನಿನ್ ನೋಡೋಣ ಅನಿಸ್ತು, ಹಾಗೆ ಬಂದೆ. ಸಾಮ್ರಾಣಿ ಹಾಕೋ ಸಾಮ್ರಾಣಿ. ನೀ ಸುಯಿ ಅಂದಾಗಲೇ ಗೊತ್ತಾಯ್ತು ಸುವೀರಾಗ ಅಂತ. ಅತ್ತೆ ಬರಿಯಪ್ಪ, ನಿನಗೆ ಈ ವಿಷಯ ಗೊತ್ತೇನಪ್ಪ? ಏನಪ್ಪ ಅದು? ಊರಿಗೆ ಗೊತ್ತಿರೋ ವಿಷಯ ನಿನ್ ಕಿವಿಗಿನ್ನು ಬಿದ್ದಿಲ್ವಾ? ನಿನ್ ಹೆಂಡತಿ ಕಾವೇರಿಗೆ ಎರಡನೇ ಮದುವೆ ಮಾಡಬೇಕು ಅಂತ ಆ ಚೆಲುವ ಆಗಲೇ ನಿಶ್ಚಯ ಮಾಡ್ಬಿಟ್ಟಿದಾನಂತೆ. ಏನೋ ಕಾವೇರಿಗೆ ಎರಡನೇ ಮದುವೆನ? ಯಾಕಾಗ್ಬಾರ್ದು? ನೀನು ಅವಳಿಗೆ ಬರೀ ತಾಳಿ ಕಟ್ಟಿದ್ಯಾ, ಅವಳ ಜೊತೆ ಸಂಸಾರವನ್ನು ಮಾಡ್ತಾ ಇದೀಯಾ? ಆ ಕಟ್ಟಿರೋ ತಾಳಿನ ಕಿತ್ತು ಬಿಸಾಕೋದು ಎಷ್ಟೊತ್ತು ಸಾಮ್ರಾಣಿ? ಓ ಇನ್ನೊಂದು ವಿಷಯ ಗೊತ್ತಾ ನಿನಗೆ? ಆಗಲೇ ಲಗ್ನ ಪತ್ರಿಕೆಲ್ಲ ಪ್ರಿಂಟ್ ಆಗ್ಬಿಟ್ಟಿದಂತೆ. ಅವಳಿಗೆ ಎರಡನೇ ಮದುವೆ ಆಗೋದ್ರೊಳಗೆ ನೀನು ಹೊಟ್ಟೆ ಉರ್ಕೊಂಡು ಬಾಯ್ ಬಾಯ್ ಪಡ್ಕೊಂಡು ತಲೆ ಮೇಲೆ ಒದ್ದೆ ಬಟ್ಟೆ ಹಾಕೊಂಡು ಅವಮಾನ ಪಟ್ಕೊಂಡು ಊರೇ ಬಿಟ್ಟು ಹೋಗ್ಬೇಕಂತೆ. ಇನ್ನೊಂದ್ರೆ ನಿನಗೆ ಆ ಪ್ರಿಂಟ್ ಆಗಿರೋ ಲಗ್ನ ಪತ್ರಿಕೆನ ಅವಳ ಕೈಲೇ ನೀನು ಕೊಟ್ಟು ಕಳಿಸ್ತಾರಂತೆ. ಕಳಿಸ್ಲಿ ಕಳಿಸ್. ಏನೋ ಅಪ್ಪ, ನನ್ನ ಕಿದೆಗೆ ಬಿದ್ದ ವಿಷಯನೆಲ್ಲ ನಿನ್ ಮುಂದೆ ಕಕ್ಕು ಬಿಟ್ಟಿದ್ದೀನಿ. ಓ ಮರಿಯಪ್ಪ, ಇದು ನಿನ್ನ ಮರ್ಯಾದೆ ಪ್ರಶ್ನೆ. ಏನಾರ ಮಾಡ್ಕೋ ಸಾಮ್ರಾಣಿ. ಇಲ್ಲಿ ಹಾಕಿದ್ದಾಯ್ತು, ಮುಂದ್ ಹಾಕೋಣ ನಡಿ. ಬುದ್ಧಿ, ಈ ಸಣ್ಣ ಸಿಕ್ಕೆಲ್ಲ ನೀವ ತಲೆ ಕಟ್ಸ್ಕೊತೀರಾ ಬುಡಿ? ಬಂಗಾರಿ ಎಷ್ಟಾಗ್ಲಿ, ಅವ್ರ ಕೈಯಾರ ತಾಳಿ ಕಟ್ಟವ್ರೆ, ಎಲ್ಲ ಇರ್ತದೆ ಆ ಪಿರಿತಿ. ಕೆಂಪಿ, ಆ ಪಿರಿತಿ ನಂತ ವಿದ್ಯೆ ನಿನ್ನ ಯಾಕೆ ಕಟ್ಕೋತಾ ಇದ್ದೆ ನಡಿ. ಅಂತ ಕೋಪ ಮಾಡ್ಕೊಂಡಾಗುತ್ತಾ? ನೋಡಮ್ಮ, ದಾರಿ ಜಲವ ಸಿಕ್ಕಿದ್ದ, ಎರಡನೇ ಮದುವೆ ಮಾಡ್ಕೋತೀನಿ ಅಂತ ಹೇಳ್ದ. ಮಾಡ್ಕೊಂಡು ಹೋಗ್ಲಿ ಬಿಡ್ರಿ, ನಮ್ಗೇನ್ ನಷ್ಟ? ಅಲ್ಲಿ ಇರೋ ಕಷ್ಟ, ನಾಳೆ ನಿನ್ ಮದುವೆ ಆಗೋದು ಬೇಡವಾ? ಗಂಡ ಬಿಟ್ಟಿರೋ ತಂಗಿನ ಮನ್ ಇಟ್ಕೊಟ್ಟಿದ್ದೀನಿ ಅಂದ್ರೆ ಯಾವನ್ ಕೊಡ್ತಾ ನಿಂಗೆ ನಾಳೆ ಹೆಣ್ಣನ? ನೀವೇನ್ ಕೊಡೋದು ಬೇಡ, ನಿನಗೂ ಹೇಳ್ತಿರಲ್ಲ ಜಗತ್ತಿರ್ತೀರ. ದೊಡ್ಡ ಬುದ್ಧಿ, ನನ್ ಮಾತು ಕೇಳಿ, ಸಂತೋಷವಾಗಿ ನಿಮ್ಮ ಮಗಳನ್ನ ಅವ್ರ ಮನೆ ಕಳ್ಸ್ಕೊಡ್ತೀನಿ. ನೀನೇ ಯಾವ ನೋಡೋ ಅವಂಕರಿಯ ಮಾತಾಡ್ತೀಯ? ನನ್ನ ಮಗಳನ್ನ ಏನೇ ಆಗಲಿ ಅವ್ರ ಮನೆ ಕಳ್ಸೋದಲ್ಲ, ಬೇಕಾದ್ರೆ ಅವನೇ ಬಂದು ನನ್ನ ಮನೆ ಬಿದ್ದಿರಲಿ. ಅಷ್ಟೇನಾ? ಅಷ್ಟೇ ಅಷ್ಟೇನಾ? ಅಷ್ಟೇ. ನೋಡಮ್ಮ, ಅವನಂತೂ ನನ್ನ ಮಾತು ಕೇಳಿಲ್ಲ, ನೀನು ಅವನ ನನ್ನ ಮಾತು ಕೇಳಮ್ಮ. ಗಂಡ ಬಿಟ್ಟು ಹೆಣ್ಣು ಅಂತ ನಿನ್ನ ಬಾಯಿ ಬಂದಾಗ ಜನ ಬೈತಾ ಇದ್ದಾರೆ, ಈ ಹೋಮನ ನನಗೆ ಸಹಿಸಕ್ಕಾಗಲ್ಲಮ್ಮ. ಅಷ್ಟ ಮೇಲೆ ನಿನ್ನ ಇಷ್ಟ, ಚೆನ್ನಾಗಿ ಯೋಚನೆ ಮಾಡು. ನಾನು ಯೋಚನೆ ಮಾಡ್ತೀನಿ. ಸಾಮ್ರಾಣಿ ಅವನು ಇವತ್ತು ರಾಜ, ಅವನೇನೋ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾನೆ. ನೀನೇನ್ ತೀರ್ಮಾನ ಮಾಡಿದ್ಯ? ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀನಮ್ಮ. ಏನಂತ? ಈ ಮನೆಯಲ್ಲೇ ಇರ್ಬೇಕು ಅಂತ. ನೀನ್ ಇಲ್ಲೇ ಇದ್ರೆ ನಿನ್ ಮುಂದಿನ ಭವಿಷ್ಯ ಏನಾಗುತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ ಲತಾ? ನೀನ್ ಅಲ್ಲಿಗೆ ಹೋದ್ರೆ ಅವನ ಮನಸ್ಸನ್ನ ಬದಲಾಯಿಸೋ ಸಾಧ್ಯ ಕಣೆ. ಇನ್ನೊಬ್ಬರ ತೀರ್ಮಾನ ಬದಲಾಯಿಸೋ ಅಗತ್ಯ ನನಗಿಲ್ಲ. ಆ ಅಗತ್ಯ ನಿನಗಿಲ್ದಿರ್ಬೋದು, ನಮಗಿದೆ. ನಾವು ಹೆಣ್ಣು ಲತಾ, ಒಂದು ಹೆಣ್ಣಿಗೆ ಜೀವನದಲ್ಲಿ ಮದುವೆ ಆಗೋದು ಒಂದೇ ಸಾರಿ, ಅದು ನಿನಗಾಗೋಯ್ತು. ಅವನು ನಿನ್ ಕಟ್ಟಿಗೆ ತಾಳಿ ಕಟ್ಟಿದ್ದಾನೆ ಕಣೆ. ಕೇವಲ ಒಂದೆಲೆ ದಾರಕ್ಕೋಸ್ಕರ ನನ್ನ ಇಡೀ ಪಾಳಿನ ಹಕ್ಕನ್ನೇ ಬಲಿ ಕೊಡ್ಬೇಕು. ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ comment subscribe to our channel.